ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ. ಇದು ಕಲೆ, ಸಾಹಿತ್ಯ, ನೃತ್ಯ, ನಾಟಕ, ಸಂಗೀತ ಸಾಧಕರ ಬೀಡು. ಕರ್ನಾಟಕ ಸಂಗೀತ ಕ್ಷೇತ್ರದಲ್ಲಿ ಮೈಸೂರು ಶೈಲಿ ಕರ್ನಾಟಕ ಸಂಗೀತಕ್ಕೆ ತನ್ನದೇ ಆದ ಮಹತ್ವವಿದೆ. ಅವರಲ್ಲಿ ಮುಖ್ಯವಾಗಿ ವೀಣೆ ಶೇಷಣ್ಣ, ಮೈಸೂರು ವಾಸುದೇವಾಚಾರ್, ಪಿಟೀಲು ಚೌಡಯ್ಯ, ಮೈಸೂರು ದೊರೆಸ್ವಾಮಿ ಅಯ್ಯಂಗಾರ್, ವಿದ್ವಾನ್ ಮಹಾದೇವಪ್ಪನವರಂಥ ಸಂಗೀತ ವಿದ್ವಾಂಸರು ತಮ್ಮ ಸಾಧನೆಯ ಮೂಲಕ ಕರ್ನಾಟಕ ಸಂಗೀತ ಇತಿಹಾಸದಲ್ಲಿ ಅಚ್ಚಳಿಯದೇ ಉಳಿದಿದ್ದಾರೆ. ವಿದ್ವಾನ್ ಮಹಾದೇವಪ್ಪನವರು ಮೈಸೂರು ಶೈಲಿ ಕರ್ನಾಟಕ ಸಂಗೀತದ ವಯಲಿನ್ ವಾದಕರಲ್ಲಿ ಪ್ರಮುಖರು. ಅವರ ಇಬ್ಬರು ಮಕ್ಕಳಾದ ಮೈಸೂರು ನಾಗರಾಜ್ ಮತ್ತು ಮೈಸೂರು ಮಂಜುನಾಥ್ ತಮ್ಮದೇ ಆದ ವಿಶಿಷ್ಟ ಸಾಧನೆಯಿಂದ ದೇಶ ವಿದೇಶಗಳಲ್ಲಿ ಹೆಸರು ಗಳಿಸಿದ್ದಾರೆ. ತಮ್ಮ ತಂದೆ ವಿದ್ವಾನ್ ಮಹಾದೇವಪ್ಪನವರಿಂದ ಬಾಲ್ಯದಿಂದಲೇ ಸಂಗೀತಾಭ್ಯಾಸವನ್ನು ಆರಂಭಿಸಿದ ಮೈಸೂರು ಮಂಜುನಾಥ್ ಅವರು ತಮ್ಮ ನಿರಂತರ ಪರಿಶ್ರಮ, ಬದ್ಧತೆ, ನಿಷ್ಠೆ, ಸಾಧನೆಗಳಿಂದ ಬಹುಬೇಗ ನಾಡಿನ ಶ್ರೇಷ್ಠ ಸಂಗೀತಗಾರರಲ್ಲೊಬ್ಬರಾಗಿ ಗುರುತಿಸಿಕೊಂಡರು. ವಾಯ್ ನಮಗೆ ದಿಢೀರಂತ ಇಷ್ಟು ಚಿಕ್ಕ ವಯಸ್ಸಿಗೆ ಹೆಸರು ಬಂದಿದ್ದಕ್ಕೆ ಒಂದು ಕಾರಣ, ನಾವು ವಿ ಗಾಟ್ ಇನ್ಫ್ಲೂಯೆನ್ಸ್ ಫ್ರಮ್ ಹಿಂದೂಸ್ತಾನಿ ಮ್ಯೂಸಿಕ್ ಆಸ್ ವೆಲ್ ಆಸ್ ವೆಸ್ಟರ್ನ್ ಕ್ಲಾಸಿಕಲ್ ಮ್ಯೂಸಿಕ್. ವಯಲಿನ್ನು ನಮ್ಮ ವಾದ ಏನಪ್ಪ ಅಂತಂದರೆ, ವಯಲಿನ್ನಲ್ಲಿ ಏನೇನೆಲ್ಲ ಸಾಧ್ಯತೆ ಇದೆ, ಅದ್ಭುತವಾದ ಸಾಧ್ಯತೆ ಇದೆ. ಅದನ್ನು ಬಿಟ್ಬಿಟ್ಟು ಇಷ್ಟರಲ್ಲೇ ನೀವು ನೋಡಬೇಕು, ಹೊರಗಡೆ ನೋಡಲೇಬಾರ್ದು ಹೀಗೆ ಅಂತಂದರೆ ಹೇಗೆ ಸಾಧ್ಯ? ನಾನು ಹೊರಗಡೆನೂ ನೋಡ್ತೀನಿ, ಹೊರಗಡೆ ನೋಡ್ಬಿಟ್ಟು ಇಲ್ಲಿಂದ ಕರ್ನಾಟಕ ಮ್ಯೂಸಿಕ್ನ ಹೆಂಗೆ, ನಾನು ಕರ್ನಾಟಕ ಮ್ಯೂಸಿಕ್ ಬಿಟ್ಟು ನಾನು ಯಾರೋ ಫಿಲಮ್ ಮ್ಯೂಸಿಕ್ ನೋಡ್ತಿಲ್ಲ ಅಥವಾ ಮತ್ತೊಂದು ನೋಡ್ತಿಲ್ಲ. ಕರ್ನಾಟಕ ಮ್ಯೂಸಿಕ್ಗೆ ಬಟ್ ಫ್ರಮ್ ಡಿಫ್ರೆಂಟ್ ಆ್ಯಂಗಲ್, ವೈ ನಾಟ್? ಅವನಿಗೆ ಇಂಟ್ರೆಸ್ಟ್ ಇತ್ತು, ನಮಗೆ ಅದ್ರ ಸಂಗೀತದಲ್ಲಿ ತುಂಬ ನ್ಯಾಕಿತ್ತು. ಸ್ವಲ್ಪ ಸ್ವಲ್ಪ ಅವ್ರು ಇವ್ರಿಗೆ ಹೇಳ್ಕೊಡೋದನ್ನ ಕೇಳಿ ಒಂಚೂರು ಸೂತು ತಾನೆ ಮಾಡ್ಕೋತಿದ್ದ. ಆವಾಗ ನನಗೆ ಎಲ್ಲ ಕೇಳಿ ಕೇಳಿ ಇಷ್ಟು ನುಡಿಸ್ತಾನಲ್ಲ ನಾವು ಅಂತ ಆಶ್ಚರ್ಯವಾಯಿತು. ಆಮೇಲೆ ಒಂದು ದಿವಸ ಒಳ್ಳೆ ದಿವಸ ಈ ಶುರು ಮಾಡೋಣ ಅಂತ ಮಾಡಿದೆ. ಆಗ ಅವನಿಗೆ ಏನು ಹಿಂಗೆ ಹೇಳ್ಕೊಟ್ರೆ ಹಂಗೆ ಕಲ್ತ್ಕೊಂಡ್ಬಿಡು ಅವನು ಅಂತ ಕೆಪಾಸಿಟಿ ಇತ್ತು ಅವನಿಗೆ. ನನಗೂ ಸಂತೋಷವಾಯಿತು, ಚೆನ್ನಾಗಿ ಹೇಳ್ಕೊಟ್ಟೆ, ಬಹುಬೇಗ ಅವನು ಮೇಲ್ಕ್ ಬಂದ್ಬಿಟ್ಟ. ಅವರ ಈ ಸಾಧನೆಗೆ ಪ್ರಶಸ್ತಿ ಪುರಸ್ಕಾರಗಳು ಹರಿದು ಬಂದವು. ಅತಿ ಚಿಕ್ಕ ವಯಸ್ಸಿನಲ್ಲೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪಡೆದ ಮೊದಲಿಗರು ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ ಮೈಸೂರು ಮಂಜುನಾಥ್. ನಮ್ಮ ಶಾಸ್ತ್ರೀಯ ಸಂಗೀತ ಬಿಟ್ಟು ಕರ್ನಾಟಕ ಮ್ಯೂಸಿಕ್ನ ಬಿಟ್ಟು ಬೇರೆದನ್ನ ಕೇಳುವ ಹಾಗೆ ಇಲ್ಲ ಹುಷಾರ್ ಅಂತ ನಮ್ಮನ್ನು ಅಷ್ಟು ಮಟ್ಟಕ್ಕೆ ಭದ್ರವಾದ ಇದನ್ನು ಕೊಟ್ಟು ಯಾವ ಸಂದರ್ಭದಲ್ಲಿ ನಾವು ಬೇರೆ ಸಂಗೀತ ಕೇಳೋಕ್ಕೆ ನಮಗೆ ನಾವು ರೆಡಿ ಇದ್ದೀವಿ ಅಂತ ಅವ್ರಿಗೆ ಅನ್ನಿಸಿದಾಗ ಕೇಳಬೇಕು. ನಮ್ಮ ತಂದೆಗೆ ಇದೆಲ್ಲ ಅಂತ ನಮ್ಮ ತಂದೆ ಅಂದ್ರೆ ನಮ್ಮ ತಂದೆ ಅಂತ ಯಾಕೆ ಹೇಳ್ತಾ ಇದ್ದೀವಿ, ಕನ್ಸರ್ವೇಟಿವ್ ಅಪ್ರೋಚ್ ನಮಗೆ.
ಇನ್ನೇನು ನಮ್ಗೊಂದು ತೋಡಿ ನುಡುತ್ತಿಲ್ಲ, ಒಂದು ಬೈರಿಗೆ ನುಡುತ್ತಿಲ್ಲ, ಅದು ಸುಮ್ಮನೆ ನಿಂತ್ಕೊಂಡು ಏನು ಅಂದ್ಬಿಟ್ರೆ ಏನು ಪ್ರಯೋಜನ? ಅದ್ರಲ್ಲಿ ಏನು ಅರ್ಥ ಇದೆ? ಅದ್ರಲ್ಲಿ ಒಂದು ರಾಗ ಇದೆಯಾ, ಒಂದು ಭಾವ ಇದೆಯಾ, ಒಂದು ತಾಳ ಹಾಕೊಂಡಿದ್ಯಾ? ನನ್ನ ಫ್ರೆಂಡ್ಸ್ ಎದುರುಗಡೆ ಮನೆಯಲ್ಲ ಫ್ರೆಂಡ್ ಎಲ್ಲ ಇದ್ದ ಕ್ರಿಕೆಟ್ ಫ್ರೆಂಡ್ಗಳು. ಡೈ ನೀನು ಪ್ರಾಕ್ಟೀಸ್ ಮಾಡ್ತಾ ಇರು ಮಂಜು, ಇಲ್ಲೇ ಇರ್ತೀನಿ, ಒಳಗಡೆ ಬೇಡ ಗಣಪತಿ ನೋಡೋಕೆ. ಹೀಗೆ ಏನಂದ್ರೆ ನಮ್ಮ ತಂದೆಯ ಉದ್ದೇಶ ಎಲ್ಲೂ ನಮ್ಮ ಪ್ರಾಕ್ಟೀಸ್ ಮಿಸ್ ಆಗಬಾರ್ದು, ಇದ್ರಲ್ಲಿ ಏನು ತಮಾಷೆ ಇದೆ ಅಂತಲ್ಲ ಹೇಳಿ ಹೀಗೆ ಹೇಳ್ಬಿಡೋರು. ಅವರು ನಲ್ಲ ಬರ್ಕೊಳುತ್ತೆ, ತಲೆ ಬರ್ಕೊಳ್ತಾ ಇದೆ, ನೀನು ನಾನು ತಪ್ಪು ಮಾಡಿದ್ರು ಅಲ್ಲಿ ಬರ್ಕೊಡುತ್ತೆ ಅಂದರೆ ಸರಿ. ನಾನು ಇವನು ಏನು ಮಾಡ್ತಾನೆ ಮಂಜು ಅಂದರೆ ನಾನೇನು ಮಾಡ್ತಾ ಇದ್ದೆ ಚೇರ್ ಹಾಕ್ಕೊಂಡು, ಹಾಗೆ ಇವನು ನೋಡ್ತಾ ಇದ್ದ ಎಷ್ಟು ಬರ್ಕೊಂಡಿದ್ದೀಯ ಅಂತ. ಇದು ಹೀಗೇ ಕಂಟಿನ್ಯೂ. ಮೈಸೂರಿನಲ್ಲಿ ಹುಟ್ಟಿದ ಮಂಜುನಾಥ್ ಮೈಸೂರು ವಿಶ್ವವಿದ್ಯಾಲಯದಲ್ಲಿಯೇ ಸಂಗೀತದ ವಿಷಯದಲ್ಲಿ PhD ಪಡೆದು ಅಲ್ಲಿ ಮೊದಲನೆಯ ಸ್ಥಾನವನ್ನು ಪಡೆಯುವುದರೊಂದಿಗೆ 4 ಚಿನ್ನದ ಪದಕಗಳನ್ನೂ ಪಡೆದರು. ತಾವು ಕಲಿತ ವಿಶ್ವವಿದ್ಯಾಲಯದಲ್ಲೇ ಪ್ರಾಧ್ಯಾಪಕರೂ ಆಗಿದ್ದಾರೆ. I am composer, flutist, and professor Ned McGowan, and I would like to say my thoughts about Dr. Mysore Manjunath as he receives this great prize. I've known Mysore Manjunath for 15 years. We have been touring regularly throughout India. We have toured regularly throughout Europe. It's the qualities of him which I have great respect for. That is him as a violinist, as a composer, as an improviser, as a teacher, as a father, as a friend, and also as a great ambassador of the Carnatic music throughout the world. And India should consider itself lucky to have such a great representative of this great art form. ಬೆತ್ತವನ್ನು ಅಥವಾ ವಿವಾಲ್ಡಿ ಅಲ್ಲಿ ಕುಬ್ಬಚ್ಚಿ ಎಷ್ಟು ಚೆನ್ನಾಗಿ ಅಲ್ಲಿ ಹಾಡ್ತಾ ಇದೆ ಅಂದ್ಬಿಟ್ಟು ಒಂದು ಕಂಪೋಸ್ ಮಾಡ್ತಾರೆ. ಆಹಾ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಮೌಂಟ್ ಎವರೆಸ್ಟು ಅಂತ ಇನ್ಸ್ಪಿರೇಷನ್ ತಗೊಂಡು ಹಿಯಾಸ್ ಕಂಪೋಸ್. ನಮ್ಮಲ್ಲಿ ಆ ಥರದ್ದು ಆಗಿಲ್ಲ. ನಮ್ಮಲ್ಲಿ ಎಲ್ಲ ನಮ್ಮ ಮಿಥಾಲಜಿಕಲ್ ರಾಮಾಯಣ ಮಹಾಭಾರತದ ಮೇಲೆ ಕಂಪೋಸಿಷನ್, ಕೃಷ್ಣನ ಮೇಲೆ ಜಗದೋದ್ಧಾರನ, ಕೃಷ್ಣಾನಿ ಬೇಗನೆ ಬರೋ ಹಾಗೆ ಭಾಗ್ಯಲಕ್ಷ್ಮಿ ಬಾರಮ್ಮ ಎಲ್ಲ ಫೈನ್, ವಿ ಆಲ್ ಅಗ್ರಿ. ಬಟ್ ವಾಟ್ ಇಸ್ ಬಿಯಾಂಡ್? ಇನ್ನು ಕಿಟೀಲು ಅಂದರೆ ಹೋಗಮ್ಮ, ಯಾವ ಕಿಟೀಲು ಬೇಡ, ತುಂಬ ಆಟ. ಒಂದು ಸಂಗೀತ ಕರ್ಕೊಂಡೋಗ್ಬೇಕಾದ್ರೆ ಕಷ್ಟ. ತಂದೆ ಕರ್ಕೊಂಡು ಹೋಗಿದ್ದ ಕಡೆ ಇದೆ, ಇನ್ನು ಕುಳಿತಿದೆ ನೋಡಿ ಇಲ್ಲಿ ಇದನ್ನೇ ತಂದು ಕರ್ಕೊಂಡು ಹೋಗಿ. ಯಾವ ಕುಲ ಕೂಡ ಏನು ಬೇಡ, ಮನೇಲೇ ಹೇಳೋಣ. ತುಂಬ ಹಠ ಮಾಡೋದು ಅವ್ರ ತಂದೆ. ಅವಾಗ ಬೇಜಾರು ಪಟ್ಕೊಂಡು ಹೊರಟು ಗಾಡಿ ಮಾಡಿದ್ರೆ ನನಗೆ ಬೇಜಾರಾಗೋದು, ನಾನು ಅಯ್ಯೋ ಹಿಂಗೆ ಮಾಡ್ತಾರಲ್ಲ ಅವ್ರನ್ನ ಈ ಥರ ಹೊಡಿತಾರಲ್ಲ ಅಂತ. ಆಮೇಲೆ ಅದು ಹೇಗೆ ಚೇಂಜ್ ಆಯಿತು ಅಂದರೆ, ಮರಿಯಪ್ಪನವರು ಅಂತ ಹೋಗಿದ್ರು, ಅವರ ಒಂದು ಸಂಗೀತ ಒಂದು ಕಡೆ ನಾಗರಾಜನ ಚಿತ್ರ, ಅಲ್ಲಿ ಅವನಿಗೆ ನಾಗರಾಜಗೆ ಹಾರ ಹಾಕಿದ್ದಾರೆ ಮರಿಯಪ್ಪನವರು. ಆವಾಗ ಇವನು ಮನೆ ನೋಡಿಬಿಟ್ಟು ನನಗೂ ಹಾಕಿ ಹೇಳಿ, ಅದಕ್ಕೆ ನೀನು ಈ ಥರ ಸಂಗೀತ ಕಲಿಯಪ್ಪ ನುಡಿಸು, ಆವಾಗ ನಿನಗೆ ಹಾಕ್ತೀವಿ ಅಂತ ಹೇಳಿ ಮನೆಗೆ ಬಂದದ್ದೇನೆ. ಆವತ್ತಿಂದನೇ ಅಮ್ಮ ನನಗೆ ಅಣ್ಣನಿಗೆ ಹೇಳಿ ಶುರು ಮಾಡ್ತೀನಿ, ನಾನು ವೈಲಿನ್ ಕಲಿಬೇಕು ಶುರು ಮಾಡ್ತೀನಿ.
ಆಮೇಲೆ ಸರಿ ಸತತವಾಗಿ ಅವ್ರ ತಂದೆ ಹೇಗೆ ಹೇಳ್ತಾರೆ ಅವ್ರು ಕೇಳ್ಕೊಂಡು ಒಂಥರ ವಿಧೇಯನಾಗಿ ಆಮೇಲೆ ಅವನು ಚೇಂಜ್ ಆಗ್ಬಿಟ್ಟು. ಮಂಜುನಾಥ್ ಯಾವಾಗಲೂ ಸರಳವಾಗಿರೋದಕ್ಕೇ ಇಷ್ಟಪಡ್ತಾರೆ, ಅವರಾಗಲಿ ನಾನಾಗಲಿ ಮನೆಯಲ್ಲೂ ಕೂಡ ಹಾಗೇ ಇರಬೇಕು ಅಂತ ಆಸೆ ಪಡ್ತಾರೆ. ಮನೆಯಲ್ಲಿ ಊಟ ತಿಂಡಿ ಮನೆಯದೇ ಆದರೆ ಅವ್ರು ತುಂಬಾ ಖುಷಿ ಪಡ್ತಾರೆ. ಹೊರಗಡೆಗಿಂತನೂ ಮನೆಯಲ್ಲೇ ಅವರು ಅಡುಗೆ ಮಾಡಿದ್ದು ಮತ್ತೊಂದಾಗಲಿ ಮನೆ ಎಲ್ಲ ಬರ್ತಾ ಇರಬೇಕು ಮಾಡಬೇಕು ಗೆಸ್ಟ್ಗಳು ಆ ಥರ ಎಲ್ಲ ಅವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದಕ್ಕೆ ತಕ್ಕ ಹಾಗೆ ನನಗೆ ಎಲ್ಲರೂ ಮನೆಗೆ ಬರಬೇಕು ಮಾಡಬೇಕು ಅಂತ ನನಗೂ ಹಾಗೆ ಇದೆ. ಹೆಚ್ಚಿನ ಟೈಮು ಜಾಸ್ತಿ ಅವ್ರ ಸಂಗೀತಕ್ಕೇ, ಅವ್ರ ಸ್ಟೂಡೆಂಟು, ಅವ್ರ ಸಂಗೀತ ಅಭ್ಯಾಸಕ್ಕೆ, ಅವರು ಬರೋವಂಥ ವ್ಯಕ್ತಿಗಳಿಗೆ ಜಾಸ್ತಿ ಟೈಮ್ ಕೊಡ್ತಾರೆ. ನನಗೂ ಅದು ಖುಷಿಯಾಗುತ್ತೆ. ಎಲ್ಲ ವ್ಯಕ್ತಿಗಳಿಗಿಂತ ಇವರು ತುಂಬ ಸಪ್ರೇಟ್ ಅಂತ ಅನಿಸುತ್ತೆ. ಒಂಥರ ತುಂಬ ದೊಡ್ಡ ವ್ಯಕ್ತಿ ನಮ್ಮ ಲೈಫಲ್ಲಿ ಅವರಿರೋದೇ ದೊಡ್ಡ ವಿಚಾರ ಅಂತ ಹೇಳ್ಬೋದು. ಅವರಂಥ ದೊಡ್ಡ ವಿದ್ವಾಂಸರಾದರೂ ನಮ್ಮನ್ನು ಮಾತಾಡಿಸೋ ರೀತಿ ತುಂಬ ಆಶ್ಚರ್ಯ ಪಡಿಸುತ್ತೆ ಯಾರಿಗಾದ್ರೂ. ಯು ಕ್ಯಾನ್ ನೆವರ್ ಫೈಂಡ್ ಅನ್ ಅದರ್ ಪರ್ಸನ್ ಹೂ ಇಸ್ ಮೋರ್ ಹಂಬಲ್ ದ್ಯಾನ್ ಮಂಜುನಾಥ್ ಸರ್. ವೋಕಲ್ ಡಿಪಾರ್ಟ್ಮೆಂಟಲ್ಲಿ ಬಿ ಮ್ಯೂಸಿಕ್ ಮಾಡಬೇಕು ಅಂತ ಬಂದೆ. ಅಚಾನಕ್ಕಾಗಿ ಒಂದು ಕ್ಲಾಸ್ ಮಂಜುನಾಥ್ ಸರ್ ಕ್ಲಾಸಲ್ಲಿ ಕೂತ್ಕೊಂಡೆ. ಒಂದು ತಿಂಗಳು ಆಗೋಗಿತ್ತು ನಾನು ಸೇರಿಕೊಂಡು ಡಿಗ್ರಿಗೆ. ಪ್ರಿನ್ಸಿಪಲ್ಗೆ ಲೆಟರ್ ಕೊಟ್ಟು ನಾನು ವೋಕಲ್ಗೆ ಬೇಡ, ನಾನು ವೈಲಿನಿಗೆ ಚೇಂಜ್ ಮಾಡ್ಕೋತೀನಿ ನನ್ನ ಡಿಪಾರ್ಟ್ಮೆಂಟ್ ಅಂತ ಹೇಳಿ ವೋಕಲಿಂದ ವೈಲಿನ್ಗೆ ಚೇಂಜ್ ಮಾಡಿಕೊಂಡು ಸರ್ರು ಅವರ ಬ್ಯುಸಿ ಶೆಡ್ಯೂಲು ಅವ್ರ ಶೆಡ್ಯೂಲ್ ಬಗ್ಗೆ ಅವ್ರ ಮನೆಯವ್ರಿಗೆ ಟೈಮ್ ಕೊಡೋದು ಕಷ್ಟ, ಅದರಲ್ಲೂ ತುಮಕೂರಿಂದ ಬಂದು ನಮ್ಮ ನನ್ನ ಆಸಕ್ತಿಗೆ ಬೆಲೆ ಕೊಟ್ಟು ಅವರು ಪಾಠ ಮಾಡೋಕ್ಕೆ ಒಪ್ಕೊಂಡ್ರು. ಮೈಸೂರು ಮಂಜುನಾಥ್ ಭಾರತ ರತ್ನ ಪಂಡಿತ್ ರವಿಶಂಕರ್ ಅವರಿಂದ ಮೈಸೂರಿನ ರಾಜಕುಮಾರ ಎಂದು ಹೊಗಳಿಸಿಕೊಂಡ ಅದ್ಭುತ ವಯಲಿನ್ ವಾದಕ, ವಿಶ್ವದ ಅಸಂಖ್ಯಾತ ಪ್ರತಿಷ್ಠಿತ ವೇದಿಕೆಗಳಲ್ಲಿ, ಹೆಸರಾಂತ ಸಂಗೀತ ಸಮ್ಮೇಳನಗಳಲ್ಲಿ, ಅಂತಾರಾಷ್ಟ್ರೀಯ ಸಂಗೀತ ಉತ್ಸವಗಳಲ್ಲಿ ಹಾಗೂ ಪ್ರಸಿದ್ಧ ವಿಶ್ವವಿದ್ಯಾಲಯಗಳಲ್ಲಿ ತಮ್ಮ ವಯಲಿನ್ ವಾದನದಿಂದ ಲಕ್ಷಾಂತರ ಸಂಗೀತ ಪ್ರೇಮಿಗಳನ್ನು ಮೋಡಿ ಮಾಡಿದ ಅಸಾಮಾನ್ಯ ಸಂಗೀತ ವಿದ್ವಾಂಸ.